ಹಾಯ್ ಫ್ರೆಂಡ್ಸ್ ನಮಸ್ಕಾರ ತತಾಗತಕ್ಕೆ ಸ್ವಾಗತ ನಾನು ನವೀನ್ ಇವತ್ತು ನಾವು ಮಾತಾಡ್ತಾ ಇರೋದು ಮಿಸ್ಟರ್ ಇಂಡಿಯನ್ ಹ್ಯಾಕರ್ ಬಗ್ಗೆ ಮಿಸ್ಟರ್ ಇಂಡಿಯನ್ ಹ್ಯಾಕರ್ನ ದಿಲ್ರಾಜ್ ಸಿಂಗ್ ಅವರ ಬಗ್ಗೆ ಇವರು ಯೂಟ್ಯೂಬಲ್ಲಿ ಅಲ್ಲಿ ಸುಮಾರು ಐದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡು ಮೇವರೆಗೆ ಸುಮಾರು ಏಳ್ನೂರ ತೊಂಬತ್ತು ವೀಡಿಯೋಗಳನ್ನು ಅವರು ಅಪ್ಲೋಡ್ ಮಾಡಿದ್ದಾರೆ ಅವ್ರ ಚಾನಲನ್ನು ಅನ್ನ ಎರಡುವರೆ ಕೋಟಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ತುಂಬ ದೊಡ್ಡ ಸಂಖ್ಯೆ ಇದು ಇದು ಒಂದು ಹೊಸ ಹೊಸ ಎಕ್ಸ್ಪಿರಿಮೆಂಟ್ ಗಳನ್ನು ಮಾಡೋ ಚಾನಲ್ ಕೆಲವೊಂದು ಎಕ್ಸ್ಪಿರಿಮೆಂಟ್ಗಳನ್ನ ತುಂಬ ಈಸಿಯಾಗಿ ಮಾಡ್ಕೊತಾರೆ ಕೆಲವೊಂದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ ಐದು ವರ್ಷದ ಹಿಂದೆ ಯೂಟ್ಯೂಬ್ ಅನ್ನು ಸ್ಟಾರ್ಟ್ ಮಾಡಿದಾಗ ಇವರು ಫೇಸನ್ನು ತೋರಿಸ್ತಾ ಇರಲಿಲ್ಲ ಸಿಂಪಲ್ ಆಗಿರೋ ಎಕ್ಸ್ಪಿರಿಮೆಂಟ್ಗಳನ್ನು ಮಾಡೋರು ಇವರು ಈನೋ ಮತ್ತು ಡೆಟಾಲನ್ನು ಮಿಕ್ಸ್ ಮಾಡಿದರೆ ಏನಾಗ್ಬೋದು ಬೆಂಕಿ ಈ ಥರದ ಸಣ್ಣ 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 ವಸ್ತುಗಳನ್ನು ತಗೊಂಡು ಕಡಿಮೆ ದುಡ್ಡಲ್ಲಿ ಸಿಗುವಂಥ ವಸ್ತುಗಳನ್ನ ತಗೊಂಡು ಎಕ್ಸ್ಪೆರಿಮೆಂಟ್ಗಳನ್ನ ಸ್ಟಾರ್ಟ್ ಮಾಡಿದ್ರು ಅವರು ಇವತ್ತು ಎರಡೂವರೆ ಕೋಟಿ ಜನ ಸಬ್ಸ್ಕ್ರೈಬರ್ ಇದ್ದಾರೆ ಯಾರೇ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿಯ ಜರ್ನಿ ಒಂದೇ ಸರಿ ಮೇಲಕ್ಕೆ ಹೋಗೋಲ್ಲ ಅದರಿಂದ ಸಣ್ಣ 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 ಮೆಟ್ಲ್ಗಳನ್ನು ಹತ್ಕೊಂಡೇ ಅವರು ಯಾರೇ ಒಬ್ಬ ವ್ಯಕ್ತಿ ಅಷ್ಟು ಎತ್ತರಕ್ಕೆ ಏರ್ತಾರೆ ಅಂತಂದರೆ ಇಲ್ಲಿಂದ ಇಲ್ಲಿ ಹೋಗಬೇಕು ಅಂತಂದರೆ ಒಂದು ರಾತ್ರಿ ಎರಡು ರಾತ್ರಿ ನನ್ನಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಸುಮಾರು ರಾತ್ರಿಗಳನ್ನ ಕಳಿಬೇಕು ಸುಮಾರು ರಾತ್ರಿ ನಿದ್ದೆಗಳನ್ನು ಹಾಳು ಮಾಡಬೇಕಾಗ್ತದೆ ಅವ್ರದ್ದೊಂದು ಹದಿನಾರನೇ ವೀಡಿಯೋ ಬರುತ್ತೆ ಹದಿನಾರನೇ ವೀಡಿಯೋದಲ್ಲಿ ಹತ್ತು ರೂಪಾಯಿಂದ ನೂರು ರೂಪಾಯಿ ಮಾಡೋದು ಹೆಂಗೆ ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಇದೆ ಆ ವೀಡಿಯೋದಲ್ಲಿ ಕೇಳ್ತಾರೆ ಈ ವಿಡಿಯೋಗೆ ನನಗೆ ಹಂಡ್ರೆಡ್ ಲೈಕ್ಸ್ ಬೇಕು ಅಂತ ಕೇಳ್ತಾರೆ ಅಂದರೆ ನೋಡಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ಅವ್ರು ವೀಡಿಯೋ ಅಪ್ಲೋಡ್ ಮಾಡಿ ಒಂದು ಗಂಟೆ ಎರಡು ಗಂಟೆ ಅಥವಾ ದಿನದಲ್ಲಿ ಲಕ್ಷ ಇರಲಿ ಲೈಕ್ಸ್ ಬರುತ್ತೆ ಇವತ್ತಿನ ನಾವು ಯೂಟ್ಯೂಬರ್ಸ್ಗಳು ನಾಲ್ಕು ವೀಡಿಯೋ ಐದು ವೀಡಿಯೋ ಹತ್ತು ವೀಡಿಯೋ ಇಪ್ಪತ್ತು ವೀಡಿಯೋ ಹಾಕ್ಬಿಟ್ಟು ಸುಸ್ತಾಗಿ ಬಿಡ್ತೀವಿ ನಮ್ಮ ಆಗ್ತಾ ಇಲ್ಲ ವ್ಯೂಸ್ ಇಲ್ಲ ಅಂತೇಳಿ ಇವರು ವೀಡಿಯೋ ಮಾಡುವಾಗ ಸ್ಟಾರ್ಟಿಂಗಲ್ಲಿ ಫೇಸನ್ನು ತೋರಿಸಿರಲಿಲ್ಲ ಆಮೇಲೆ ವಾಯ್ಸ್ ಕೂಡ ಇರಲಿಲ್ಲ ಕ್ಯಾಮ್ರಾಗೆ ಕೈ ತೋರಿಸಿ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾಯಿದ್ರು ಅವ್ರು ತಮ್ಮ ಫೇಸನ್ನು ತೋರಿಸಿದ್ದು ಮೂವತ್ತ್ಮೂರನೇ ವೀಡಿಯೋಗೆ ಕಾರು ಬೈಕು ಲಾರಿ ಇದರಿಂದ ಎಲ್ಲ ಎಕ್ಸ್ಪಿರಿಮೆಂಟ್ಗಳನ್ನು ಮಾಡ್ತಾರೆ ಇಷ್ಟು ಆ್ಯಕ್ಟಿವ್ ಆಗಿರೋ ಒಬ್ಬ ವ್ಯಕ್ತಿ ಹಿಂದೆನೂ ಕೂಡ ಸುಮಾರಷ್ಟು ಕಥೆಗಳಿರ್ತದೆ ಯೂಟ್ಯೂಬಿಂದ ಒಂದೂವರೆ ಎರಡು ತಿಂಗಳು ಗ್ಯಾಪ್ ತೊಗೊತಾರೆ ರೀಸನ್ ಏನಪ್ಪ ಅಂತಂದರೆ ಅವ್ರು ಹುಟ್ಟಿದಾಗ್ಲಿಂದನೂ ಅವರಿಗೆ ತಲೆನೋವು ಬರುತ್ತಂತೆ ಪ್ರತಿದಿನ ತಲೆನೋವು ಬರುತ್ತಂತೆ ಇಂಥ ದಿನ ತಲೆನೋವು ಬಂದಿದ್ದಿಲ್ವೇ ಇಲ್ಲ ಅನ್ನೋ ದಿನವೇ ಅಂತ ಅವರಿಗೆ ಈ ಕೋವಿಡ್ ಬಂದ ಮೇಲೆ ಹೆಲ್ತ್ ಪ್ರಾಬ್ಲಮ್ ತುಂಬ ಜಾಸ್ತಿ ಆಗಿದೆ ಅಂತ ಅವರಿಗೆ ಆದರೂ ಕೂಡ ಸಾಕಷ್ಟು ವೀಡಿಯೋಗಳನ್ನು ಮಾಡ್ತಾಯಿದ್ದಾರೆ ಕೆಮಿಕಲ್ಗಳನ್ನು ಯೂಸ್ ಮಾಡಿ ಎಕ್ಸ್ಪಿರಿಮೆಂಟ್ಗಳನ್ನು ಮಾಡ್ತಾಯಿರ್ತಾರೆ ಇರ್ತಾರೆ ಕೆಲವೊಂದು ಕೆಮಿಕಲ್ಗಳು ಗಾಳಿ ಮೂಲಕ ಬಾಡಿ ಒಳಗಡೆ ಹೋಗ್ತದೆ ಅಷ್ಟು ಪ್ರಾಬ್ಲಮನ್ನು ಇಟ್ಕೊಂಡು ಅಷ್ಟು ಎನರ್ಜಿಯಿಂದ ಮಾಡ್ತಾರಲ್ವಾ ಅದು ಗ್ರೇಟ್ ಸೋಷಿಯಲ್ ಬ್ಲೇಡನ್ನು ತೊಗೊಂಡಾಗ ಒಂದು ದಿನದ್ದು ನಲವತ್ತು ಲಕ್ಷ ವ್ಯೂಸ್ ಆಗಿದೆ ಆ ಪರ್ಟಿಕ್ಯುಲರ್ ದಿನದ್ದು ನಲ್ವತ್ತು ಲಕ್ಷ ವ್ಯೂಸಿಗೆ ಒಂದು ಸಾವಿರ ಡಾಲರ್ ರೆವೆನ್ಯೂ ಬಂದಿದೆ ಮಿನಿಮಮ್ ಅಂದರೆ ಸೋಷಿಯಲ್ ಬ್ಲೇಡಲ್ಲಿ ನಾಲ್ಕು ಸಾವಿರ ವ್ಯೂಸಿಗೆ ಒಂದು ಡಾಲರ್ ಅಂತ ಹೆಚ್ಚು ಕಮ್ಮಿ ನಮಗೆ ತೋರಿಸ್ತಾ ಇದೆ ಒಂದು ಐದುನೂರು ವ್ಯೂಸ್ ಹೆಚ್ಚು ಕಮ್ಮಿ ಆಗ್ಬೋದು ಮೂರುವರೆ ಸಾವಿರಕ್ಕೆ ಆಗ್ಬೋದು ಇಲ್ಲ ನಾಲ್ಕು ಸಾವಿರಕ್ಕೆ ಆಗ್ಬೋದು ಇಲ್ಲಿವರೆಗೂ ಅವ್ರ ಚಾನಲ್ನ ಮೋಸ್ಟ್ ಪಾಪ್ಯುಲರ್ ವೀಡಿಯೋ ಯಾವುದಪ್ಪ ಅಂತಂದರೆ ನೀರಿಂದ ಬೈಕನ್ನು ಓಡಿಸ್ಬೋದಾ ಅಂತ ಒಂದು ಟೆಸ್ಟ್ ಮಾಡ್ತಾರೆ ಇದು ಆರು ಕೋಟಿ ಎಪ್ಪತ್ತು ಲಕ್ಷ ವ್ಯೂಸ್ ಆಗಿದೆ ಇಲ್ಲಿವರೆಗೂ ಎರಡು ಸಾವಿರದ ಇಪ್ಪತ್ತೆರಡರ ಮೇವರೆಗೂ ಅಂದರೆ ಒಂದು ಬೈಕ್ ತಗೋ ಬೈಕಲ್ಲಿರೋ ಪೆಟ್ರೋಲೆಲ್ಲ ತೆಗಿತಾರೆ ತೆಗೆದುಬಿಟ್ಟು ಅದರಲ್ಲಿ ಪೂರ ನೀರನ್ನು ಸುರಿತಾರೆ ಆ ಪೆಟ್ರೋಲ್ ಟ್ಯಾಂಕಲ್ಲಿ ಅದು ಅವರಿಗೂ ಗೊತ್ತು ನೀರಿಂದ ಬೈಕ್ ಓಡಲ್ಲ ಅಂತೇಳಿ ಅದ್ರ ಜೊತೆಗೆ ಏನು ಮಾಡ್ತಾರೆ ಒಂದು ಕುಕ್ಕರನ್ನು ತಗೊಂಡು ಆ ಕುಕ್ಕರ್ ಒಳಗಡೆ ಕ್ಯಾಲ್ಸಿಯಂ ಕಾರ್ಬೇಟನ್ನು ಹಾಕಿ ಅದರ ವಿಷಲಿರೋ ಜಾಗದಲ್ಲಿ ಒಂದು ಸಣ್ಣ ಪೈಪನ್ನು ಹಾಕಿ ಆ ಪೈಪಿಗೆ ಸಿರಂಜನ್ನು ಫಿಕ್ಸ್ ಮಾಡಿ ಸಿರಂಜನ್ನು ಗಾಡಿಯ ಒಂದು ಭಾಗದಲ್ಲಿ ಇಂಜೆಕ್ಟ್ ಮಾಡ್ತಾರೆ ಅದರಿಂದ ಒಂದು ಸ್ವಲ್ಪ ದೂರ ಓಡಿಸ್ತಾರೆ ಗಾಡಿಯನ್ನು ಇದು ಆ ಒಂದು ವೀಡಿಯೋದ ಕಾನ್ಸೆಪ್ಟು ಇದಕ್ಕೆ ಬಂದಿರೋದು ಆರು ಕೋಟಿ ಎಪ್ಪತ್ತು ಲಕ್ಷ ವ್ಯೂಸ್ ಇವ್ರಿಗೆ ಬಂದಿರೋ ವ್ಯೂಸನ್ನು ನಾಲ್ಕು ಸಾವಿರ ವ್ಯೂಸ್ಗೆ ಒಂದು ಡಾಲರ್ ಆಗುತ್ತೆ ಅಂತ ನಾವು ಕನ್ಸಿಡರ್ ಮಾಡೋಣ ಆರು ಕೋಟಿ ಎಪ್ಪತ್ತು ಲಕ್ಷ ವ್ಯೂಸನ್ನು ನಾಲ್ಕು ಸಾವಿರದಿಂದ ನಾವು ಡಿವೈಡ್ ಮಾಡಿದರೆ ಹದಿನಾರು ಸಾವಿರದ ಐವತ್ತು ಡಾಲರ್ ಆಗುತ್ತೆ ಅಂದರೆ ಒಂದು ವೀಡಿಯೋಗೆ ಬಂದಿರೋದು ಹದಿನಾರು ಸಾವಿರದ ಏಳ್ನೂರೈವತ್ತು ಡಾಲರ್ ಹದಿನಾರು ಸಾವಿರದ ಐವತ್ತು ಡಾಲರನ್ನು ನಾವು ಇಂಡಿಯನ್ ರುಪೀಸಲ್ಲಿ ಕನ್ವರ್ಟ್ ಮಾಡಿದರೆ ನಾವು ರೆಗ್ಯುಲರಾಗಿ ಎಪ್ಪತ್ತೈದು ರೂಪಾಯಿಂದ ಹಾಕೋತೀವಲ್ಲ ಆ ಎಪ್ಪತ್ತೈದು ರೂಪಾಯಿಂದ ನಾವು ಹಾಕ್ಕೊಂಡ್ರೆ ಹನ್ನೆರಡು ಲಕ್ಷದ ಐವತ್ತು ಸಾವಿರ ಇವರ ಒಂದು ವೀಡಿಯೋದಿಂದ ಬಂದಿರೋದು ಹನ್ನೆರಡು ಲಕ್ಷದ ಐವತ್ತು ಸಾವಿರ ಇದು ಮೋಸ್ಟ್ ಪಾಪ್ಯುಲರ್ ವೀಡಿಯೋ ಇದು ಅವರಿಗೆ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ಇತ್ತೀಚೆಗೆ ಅವರು ರೆಗ್ಯುಲರ್ ಆಗಿ ವೀಡಿಯೋಗಳು ಬರ್ತಾ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿ ತಿಂಗಳಲ್ಲಿ ಎಷ್ಟು ವಿಡಿಯೋ ಮಾಡಿದ್ದಾರೆ ಎಷ್ಟು ವ್ಯೂಸ್ ಆಗಿದೆ ಅನ್ನೋದ್ರ ಬಗ್ಗೆ ಅದಕ್ಕೆ ಎಷ್ಟು ರೆವೆನ್ಯೂ ಜನರೇಟ್ ಆಗ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ನೋಡೋಣ ಫೆಬ್ರವರಿನಲ್ಲಿ ಎಂಟು ವಿಡಿಯೋ ಮಾಡಿದ್ದಾರೆ ಇವರು ವಿಡಿಯೋಸ್ಗೆ ಆವರೇಜ್ ಆಗಿ ಎಂಬತ್ತು ಲಕ್ಷ ತೊಂಬತ್ತು ಲಕ್ಷ ಒಂದು ಕೋಟಿ ಆರಾಮಾಗಿ ವ್ಯೂಸ್ ಬರ್ತದೆ ಕೆಲವೊಂದು ಐವತ್ತು ಲಕ್ಷನೂ ಬರುತ್ತೆ ಅರವತ್ತು ಲಕ್ಷನೂ ಬರುತ್ತೆ ಬಟ್ ಬರೋದು ಎಂಬತ್ತು ಲಕ್ಷ ತೊಂಬತ್ತು ಲಕ್ಷ ಒಂದು ಕೋಟಿ ಈ ಫೆಬ್ರವರಿ ತಿಂಗಳಲ್ಲಿ ಮಾಡಿರೋ ಎಂಟು ಇಂದ ಬಂದಿರೋದು ಸುಮಾರು ಆರು ಮುಕ್ಕಾಲು ಏಳು ಕೋಟಿಯಷ್ಟು ವ್ಯೂಸ್ ಆಗಿದೆ ಎಂಟು ವಿಡಿಯೋದಿಂದ ಆಗಿರೋದು ಆರು ಮುಕ್ಕಾಲು ಏಳು ಕೋಟಿ ಜೊತೆಗೆ ಅವ್ರದ್ದು ಹಳೆ ವೀಡಿಯೋಸ್ ಇರುತ್ತಲ್ಲ ತುಂಬ ವ್ಯೂಸ್ ಆಗ್ತಾ ಇರುತ್ತೆ ರೀಸನ್ ಏನಪ್ಪ ಅಂತಂದರೆ ಈ ಥರದ ಎಕ್ಸ್ಪರಿಮೆಂಟ್ ವೀಡಿಯೋಗಳು ಹಳೇದಾಗತ್ತಪ್ಪ ವ್ಯೂಸ್ ಬರೋಲ್ಲ ಸ್ವಲ್ಪ ಒಂದು ವರ್ಷ ಹೋಯಿತು ಅಂತಂದರೆ ಅದು ಔಟ್ಡೇಟೆಡ್ ಥರ ಆಗಿಬಿಡುತ್ತೆ ಆ ಥರದ್ದು ಸೀನೇ ಇಲ್ಲ ನೀವು ಐದು ವರ್ಷ ಬಿಟ್ಟು ನೋಡಿ ನಾಲ್ಕು ವರ್ಷ ಬಿಟ್ಟು ನೋಡಿ ಅದು ಯಾವಾಗಲೂ ವ್ಯೂಸ್ ಬರ್ತಾನೆ ಇರ್ತದೆ ಇದು ಒಂದು ಪ್ಲಸ್ ಪಾಯಿಂಟ್ ಅವರಿಗೆ ಹಳೆ ವೀಡಿಯೋಸ್ಗಳು ತುಂಬ ವ್ಯೂಸ್ ಬರ್ತಾ ಇರುತ್ತೆ ಅಂದರೆ ಹಳೆ ವೀಡಿಯೋಸ್ ವ್ಯೂಸು ಒಂದು ಮೂರರಿಂದ ನಾಲ್ಕು ಕೋಟಿ ಆಗುತ್ತೆ ಬೇಡ ನಾವು ಮೂರು ಕೋಟಿ ಅಂತಲೇ ಹೇಳ್ಕೊಳೋಣ ಟೋಟಲ್ ಒಂದು ಹತ್ತು ಕೋಟಿ ವ್ಯೂಸ್ ಅಂತೂ ಪ್ರತಿ ತಿಂಗಳು ಈಸಿಯಾಗಿ ಬರುತ್ತೆ ಬರೀ ಎಂಟು ವೀಡಿಯೋ ಮಾಡಿದ್ದಕ್ಕೆ ಅಕಸ್ಮಾತ್ ಅವರೇನಾದರೂ ಪ್ರತಿ ತಿಂಗಳು ಒಂದು ಹದಿನೈದು ವೀಡಿಯೋ ಮಾಡಿದರೆ ಸಿಕ್ಕಾಪಟ್ಟೆ ವ್ಯೂಸ್ ಆಗುತ್ತೆ ಬಟ್ ಅವ್ರು ಮಾಡಿರೋದು ಒಂದು ತಿಂಗಳದ್ದು ಫೆಬ್ರವರಿ ತಿಂಗಳಲ್ಲಿ ಎಂಟು ವೀಡಿಯೋ ಆ ಎಂಟು ವೀಡಿಯೋಗೆ ನೋಡೋಣ ನಾವು ಟೋಟಲ್ ಹತ್ತು ಕೋಟಿ ವ್ಯೂಸು ನಾಲ್ಕು ಸಾವಿರ ವ್ಯೂಸಿಗೆ ಒಂದು ಡಾಲರ್ ಆಗುತ್ತೆ ಅಂತ ನಾವೇನು ಲೆಕ್ಕ ಹಾಕಿದ್ವಲ್ಲ ಆ ಲೆಕ್ಕದ ಪ್ರಕಾರ ನಾವೇನಾದರೂ ಡಿವೈಡ್ ಮಾಡಿದರೆ ಇಪ್ಪತ್ತೈದು ಸಾವಿರ ಡಾಲರ್ ಆಗುತ್ತೆ ಒಂದು ತಿಂಗಳಲ್ಲಿ ಬಂದಿರೋ ವ್ಯೂಸಿಂದ ಬಂದಿರೋ ಅಮೌಂಟು ಇಪ್ಪತ್ತೈದು ಸಾವಿರ ಡಾಲರ್ ಇಪ್ಪತ್ತೈದು ಸಾವಿರ ಡಾಲರನ್ನು ನಾವು ನಮ್ಮ ಇಂಡಿಯನ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ ಯೂಟ್ಯೂಬ್ ಆ್ಯಡ್ಸನ್ಸಿಂದ ಪ್ರತಿ ತಿಂಗಳು ಇವರಿಗೆ ಬರೋದು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಇವ್ರ ಅಲ್ಲಿ ನಾನು ಹೆಚ್ಚನ್ನು ಹೆಚ್ಚು ಬ್ರಾಂಡ್ ಪ್ರಮೋಷನನ್ನು ಮಾಡಿದ್ದನ್ನು ನಾನು ನೋಡಿಲ್ಲ ಬರೀ ಯೂಟ್ಯೂಬ್ ಬ್ಯಾಡ್ಸೆನ್ಸಿಂದ ಬಂದಿರೋ ಅಮೌಂಟ್ ಇದು ಅವರೊಂದು ಟೀಮನ್ನು ಮಾಡ್ಕೊಂಡಿದ್ದಾರೆ ಎಂಟು ಜನ ಹತ್ತು ಜನದೊಂದು ಟೀಮನ್ನು ಮಾಡಿಕೊಂಡು ಆ ಟೀಮ್ ಮೂಲಕ ಅವರು ಗಳನ್ನು ಮಾಡ್ತಾರೆ ತುಂಬ ಬಡತನದಲ್ಲಿರೋ ಒಬ್ಬ ವ್ಯಕ್ತಿ ಸೊಪ್ಪು ತರಕಾರಿಗಳನ್ನು ಮಾಡಿ ಕೆಮಿಕಲ್ ತಂದು ಎಕ್ಸ್ಪಿರಿಮೆಂಟ್ಗಳನ್ನು ಮಾಡ್ತಾ ಇರೋ ಒಬ್ಬ ವ್ಯಕ್ತಿ ಐದು ವರ್ಷದಲ್ಲಿ ಐದು ಕೋಟಿಯ ಒಂದು ಸ್ಟುಡಿಯೋನ ಕಟ್ಟಿಸ್ತಾರೆ ಅಂತಂದರೆ ಸಣ್ಣ ಮಾತಲ್ಲ ಅದು ಇವ್ರದ್ದು ಫೇಮಸ್ ಡೈಲಾಗ್ ಯಾವುದು ಗೊತ್ತಾ ಪ್ರತಿ ಸರಿ ಹೇಳೋ ಡೈಲಾಗ್ ಯಾವುದು ಗೊತ್ತಾ ಜಿಸ್ ಖೂನ್ ಮೇ ಜೋಶ್ ನಹಿ ಓ ಸಾಲ ಖೂನಿ ನಹಿ ಯಾವ ರಕ್ತದಲ್ಲಿ ಜೋಶ್ ಇಲ್ವೋ ಆ ರಕ್ತ ರಕ್ತನೇ ಅಲ್ಲ ಅವರ ಈ ಮಾತು ನಮಗೆಲ್ಲ ಜೋಶ್ ತಂದು ಕೊಡಲಿ ಇಲ್ಲಿವರೆಗೂ ಈ ಒಂದು ವೀಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಂಥದ್ದೇ ಒಂದು ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್